ಆತ್ಮೀಯ ವೀಕ್ಷಕರಿಗೆ ವಿಸ್ತಾರ ಎಲ್ತಿಗೆ ಸ್ವಾಗತ. ನಾನು ನಿಮ್ಮ ಯೋಗಗುರು ಡಾಕ್ಟರ್ ಎಸ್ ನಾಗರಾಜ್, ಯೋಗ ನಿಧಿ ಫೌಂಡೇಶನ್, ಬೆಂಗಳೂರು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಕನ್ನಡ ವರ್ಣಮಾಲೆಯಲ್ಲಿ ಯೋಗದ ಸರಣಿ ಮಾಲಿಕೆಯಲ್ಲಿ ಅಂ ಅಹ ಅಭ್ಯಾಸಗಳನ್ನು ತಿಳಿಸ್ಕೊಂಡಿದ್ದೆವು. ಈಗಿನ ಸಂಚಿಕೆಯಲ್ಲಿ ಕ ಕ ಯೋಗದ ಅಭ್ಯಾಸಗಳನ್ನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೇನೆ. ಈಗ ಕ ಅಕ್ಷರಮಾಲೆಯಿಂದ ಪ್ರಾರಂಭವಾಗುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆಸನ, ಅದೇ ಕಟಿಚಕ್ರಾಸನ. ಕಟಿಚಕ್ರಾಸನದ ಅಭ್ಯಾಸವು ನಮಗೆ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಅಭ್ಯಾಸ. ಈ ಕಟಿಚಕ್ರಾಸನದ ಅಭ್ಯಾಸವನ್ನು ಹೇಗೆ ಹಂತ ಹಂತವಾಗಿ ಮಾಡುವುದು ಎಂಬುದನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಕಟಿಚಕ್ರಾಸನ, ಮೊದಲಿಗೆ ನಾವು ಕಾಲುಗಳನ್ನು ಒಂದೆಜ್ಜೆ ಅಂತರದಲ್ಲಿ ಇರಿಸ್ಕೊಳ್ಬೇಕು. ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ಚಾಚಬೇಕು. ನಂತರ ಎಡಗೈಯನ್ನು ಬಲಭುಜದ ಮೇಲೆ ಇರಿಸೋಣ. ಹಾಗೆ ಬಲಗೈಯನ್ನು ನಿಧಾನವಾಗಿ ದೇಹದ ಹಿಂಭಾಗಕ್ಕೆ ತೆಗೆದುಕೊಂಡು ಸೊಂಟದ ಮೇಲೆ ಇರಿಸಬೇಕು. ಉಸಿರು ತಗೊಂಡು ಹೊರಹಾಕುತ್ತಾ ನಿಧಾನವಾಗಿ ಸೊಂಟದ ಮೇಲ್ಭಾಗವನ್ನು ಚೆನ್ನಾಗಿ ತಿರುಚಬೇಕು. ಕಟಿ ಅಂದರೆ ಸೊಂಟದ ಭಾಗ. ಸೊಂಟದ ಭಾಗವನ್ನು ಚೆನ್ನಾಗಿ ಹಿಂದಕ್ಕೆ ತಿರುಚುವುದರಿಂದ ವಿಶೇಷವಾಗಿ ಬೆನ್ನಿ ನೋವಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈ ದಿನದ ಎಲ್ಲ ಒತ್ತಡ ಜೀವನದಲ್ಲಿ ಎಲ್ಲರಿಗೂ ಬ್ಯಾಕ್ ಪೇಯ್ನ್ ಅಂದರೆ ಕೆಳ ಸೊಂಟದ ಭಾಗದ ನೋವು ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ. ಆ ಬೆನ್ನು ನೋವಿನ ಸಮಸ್ಯೆಯನ್ನು ಹೋಗಲಾಡಿಸ್ಕೊಳ್ಳಲು ಎಲ್ಲ ಉದ್ಯೋಗಿಗಳಾಗ್ಬೋದು, ಎಲ್ಲ ಮನುಜರು ಕೂಡ ಈ ಒಂದು ಕಟಿಚಕ್ರಾಸನವನ್ನು ಚೆನ್ನಾಗಿ ತಿರುಚುವುದರಿಂದ ಬೆನ್ನು ನೋವಿನ ನಿವಾರಣೆ ಆಗುತ್ತೆ. ನಂತರ ನಿಧಾನವಾಗಿ ಸೊಂಟವನ್ನು ಮುಂದಕ್ಕೆ ತೆಗೆದುಕೊಳ್ಬೇಕು. ಹಾಗೆ ಕೈಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ ಉಸಿರು ತಗೊಂಡು ಉಸಿರು ಹೊರಹಾಕುತ್ತಾ ಅದೇ ಅಭ್ಯಾಸವನ್ನು ಎಡಕ್ಕೆ ಬಲ ಹಸ್ತವನ್ನು ಎಡಭುಜದ ಮೇಲೆ ಇರಿಸಿ ಎಡಗೈಯನ್ನು ಚೆನ್ನಾಗಿ ತಿರುಚಿ ಹಿಂದಕ್ಕೆ ಉಸಿರು ಹೊರಹಾಕುತ್ತಾ ನಿಧಾನವಾಗಿ ಎಡಪಕ್ಕದಿಂದ ಚೆನ್ನಾಗಿ ಹಿಂದಕ್ಕೆ ತಿರುಚಬೇಕು. ಇಲ್ಲಿ ನಾವು ಗಮನಿಸಬೇಕು, ಪೂರ್ಣ ಸ್ಥಿತಿಯಲ್ಲಿ ನಮ್ಮ ಶಕ್ತಿಯಾನುಸಾರ ಚೆನ್ನಾಗಿ ಹಿಂದಕ್ಕೆ ತಿರುಗಬೇಕು, ಉಸಿರು ತಗೊಂಡು ಹೊರಹಾಕ್ತಾ ಇರಬೇಕು. ಸಹಜವಾದ ಉಸಿರಾಟವನ್ನು ಗಮನಿಸಬೇಕು. ಕನಿಷ್ಠ ಒಂದು ನಿಮಿಷದ ಕಾಲ ನಮ್ಮ ಶಕ್ತಿಯಾನುಸಾರವಾಗಿ ಸೊಂಟವನ್ನು ತಿರುಚ್ತಾ ಬರಬೇಕು. ಮಂಡಿ ನೇರ ಇರಬೇಕು, ಪಾದ ಭದ್ರವಾಗಿ ನೆಲಕ್ಕೆ ಒತ್ತಿರಬೇಕು. ಬೆನ್ನುರಿಯ ಎಲ್ಲ ಕೀಲುಗಳಿಗೆ ಒಳ್ಳೆಯ ರಕ್ತ ಪರಿಚಲನೆ ಎಳೆತ ಚೆನ್ನಾಗಿ ಸಿಕ್ಕಿ ಬೆನ್ನುರಿಯ ಆರೋಗ್ಯವನ್ನು ಸದೃಢವಾಗಿಟ್ಕೊಳ್ಳಲು ಈ ಕಟಿಚಕ್ರಾಸನ ತುಂಬಾ ವಿಶೇಷವಾಗಿರುವಂಥ ಅಭ್ಯಾಸ. ನಂತರ ನಿಧಾನವಾಗಿ ಸೊಂಟದ ಭಾಗವನ್ನು ಮುಂದಕ್ಕೆ ತೆಗೆದುಕೊಳ್ತಾ ಕೈಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ ಎಡಗೈಯನ್ನು ಸಹ ಮುಂದೆ ಚಾಚಿ ಉಸಿರು ತಗೊಂಡು ಹೊರಹಾಕುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಕ್ಕೆ ತರಬೇಕು. ಈ ಕಟಿಚಕ್ರಾಸನದ ಅಭ್ಯಾಸವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿ ಆರೋಗ್ಯವಾಗಿರಿ, ಆನಂದವಾಗಿರಿ. ಎಲ್ಲರೂ ಕೂಡ ಈ ಅಭ್ಯಾಸವನ್ನು ಮಾಡುವುದರಿಂದ ಬೆನ್ನು ನೋವಿನ ನಿವಾರಣೆ ಮಾಡಿಕೊಳ್ಳಬಹುದು. ಮುಂದಿನ ಅಭ್ಯಾಸವನ್ನು ನಾವು ನೋಡುವುದಾದರೆ ಖ. ಖ ಅಂದರೆ ಖಡ್ಗ ಮುದ್ರ. ಮುದಃ ತ್ರಾಯತೆ ಇತಿ ಮುದ್ರಃ ಅಂತ ಕರೀತಾರೆ. ಅಂದರೆ ಮನಸ್ಸಿಗೆ ಯಾವುದು ನೆಮ್ಮದಿಯನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ, ಅದಕ್ಕೆ ಮುದ್ರ ಅಂತ ಕರಿತೀವಿ. ಈ ದಿನದ ಅಭ್ಯಾಸ ಖ. ಖ ಅಂದರೆ ಖಡ್ಗ ಮುದ್ರ. ಖಡ್ಗ ಅಂದರೆ ಕತ್ತಿ. ಕತ್ತಿ ಹೇಗೆ ಸೈನಿಕರು ಖಡ್ಗವನ್ನು ಬಳಸಿ ಯುದ್ಧವನ್ನು ಮಾಡಿ ಶಾಸ್ತ್ರವನ್ನು ಬಳಸ್ಕೊಳ್ತಾ ಇದ್ರು, ಶಕ್ತಿಯನ್ನು ಪಡ್ಕೊಳ್ತಿದ್ರು, ವೈರಿಗಳ ವಿರುದ್ಧವಾಗಿ ಹೋರಾಡಲಿಕ್ಕೆ ತಮ್ಮ ತೋಳ್ ಬಲವನ್ನು ಹೆಚ್ಚಿಸ್ಕೊಳ್ತಿದ್ರು, ಹಾಗೆ ಈ ಒಂದು ಖಡ್ಗ ಮುದ್ರೆಯನ್ನು ನಾವು ಮಾಡುವುದರಿಂದ ಮಾನಸಿಕವಾದ ಸ್ಥೈರ್ಯ, ಯಾವುದೇ ರೀತಿಯ ಕೆಲಸಗಳನ್ನು ಚೆನ್ನಾಗಿ ನಾವು ಧೈರ್ಯವಾಗಿ ಮಾಡುವಂತಹ ಸಾಮರ್ಥ್ಯವನ್ನು ಬಳಸ್ಕೊಳ್ಳೋದಕ್ಕಾಗಿ ಈ ಖಡ್ಗ ಮುದ್ರ ತುಂಬಾ ಸಹಕಾರಿ. ಎಷ್ಟೊಂದು ಜನ ಡಿಪ್ರೆಷನ್, ಮಾನಸಿಕ ಖಿನ್ನತೆಯಿಂದ ಇರ್ತಾರೆ ಅಥವಾ ತುಂಬ ಭಯ ಅಂತ ಅನ್ನಿಸ್ತಾ ಇರುತ್ತೆ,
ಅಂಥವರೆಲ್ಲರೂ ಈ ಖಡ್ಗ ಮುದ್ರೆಯನ್ನು ಪ್ರತಿದಿನ ಮಾಡುವುದರಿಂದ ನಮಗೆ ಆತ್ಮಸ್ಥೈರ್ಯ ಹೆಚ್ಚಾಗಿ ನಾವು ಎಲ್ಲ ಕೆಲಸಗಳನ್ನು ಧೈರ್ಯದಿಂದ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಖಡ್ಗ ಮುದ್ರೆಯನ್ನು ಹೇಗೆ ನಾವು ಮಾಡುವುದು ಎನ್ನುವುದನ್ನು ಈಗ ನಿಮಗೆ ತಿಳಿಸ್ಕೊಡ್ತೇನೆ. ಖಡ್ಗ ಮುದ್ರ, ಮೊದಲಿಗೆ ಕೈಯನ್ನು ಮುಂದಕ್ಕೆ ತೆಗೆದುಕೊಂಡು ಮೂರು ಬೆರಳುಗಳನ್ನು ಒಳಮುಖವಾಗಿ ಮಡಚಬೇಕು. ನಾವು ಖಡ್ಗವನ್ನು ಇಟ್ಕೊಳ್ಳುವ ರೀತಿ ಮಡಚ್ಕೊಳ್ಬೇಕು. ಹೆಬ್ಬೆರಳನ್ನು ನಿಧಾನವಾಗಿ ಆ ಮೂರು ಬೆರಳಿನ ಮೇಲ್ಭಾಗದಲ್ಲಿ ಚೆನ್ನಾಗಿ ಹಿಡಿದಿಟ್ಕೋಬೇಕು. ನಂತರ ನಿಧಾನವಾಗಿ ತೋರು ಬೆರಳನ್ನು ಹೆಬ್ಬೆರಳಿನ ಮೇಲಿನ ಗಂಟಿಗೆ ಇಟ್ಕೋಬೇಕು. ಹೀಗೆ ನಾವು ಕತ್ತಿಯನ್ನು ಅಥವಾ ಖಡ್ಗವನ್ನು ಹಿಡಿಯುವ ರೀತಿಯಲ್ಲಿ ಇಟ್ಕೊಂಡು ಎಡಗೈಯನ್ನು ಆರಾಮಾಗಿರಿಸ್ಕೊಳ್ಳಿ. ಮೃದುವಾಗಿ ಕಣ್ಮುಚ್ಚಿ ಚೆನ್ನಾಗಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವಂತೆ, ನಾವು ಖಡ್ಗವನ್ನು ಬಿಗಿಯಾಗಿ ಇಟ್ಕೊಂಡಿದ್ದೇವೆ ಎಂಬುವಂತೆ ಭಾವಿಸ್ಕೊಳ್ತಾ ಕನಿಷ್ಠ ಒಂದು 5 ನಿಮಿಷ ಹೀಗೆ ನಾವು ಆರಾಮಾಗಿ ಇಟ್ಕೊಳ್ಳುವುದರಿಂದ ಕೈತೋಳಿನ ಬಲ ಹೆಚ್ಚುತ್ತೆ. ನಂತರ ನಮಗೆ ಆತ್ಮಸ್ಥೈರ್ಯ ಬರುತ್ತೆ. ಯಾವುದೇ ರೀತಿಯ ಸಂದರ್ಭದಲ್ಲಿ ನಾವು ಎಲ್ಲ ಸಂದರ್ಭಗಳನ್ನು ಚೆನ್ನಾಗಿ ಎದುರಿಸುವಂಥ ಸ್ಥೈರ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಖಡ್ಗ ಮುದ್ರ ತುಂಬಾ ಸಹಕಾರಿಯಾಗಿದೆ. ನಂತರ ನಿಧಾನವಾಗಿ ಕಣ್ಬಿಡಿಸಿ ಬೆರಳನ್ನು ಮುಂದಕ್ಕೆ ಚಾಚಿ ಹೆಬ್ಬೆರಳು ಮೇಲಕ್ಕೆ, ಉಳಿದ ಬೆರಳುಗಳನ್ನು ಮುಂದಕ್ಕೆ ಚಾಚಿ ನಿಧಾನವಾಗಿ ಕೈ ಕೆಳಕ್ಕೆ ತಂದು ವಿಶ್ರಾಂತಿಯನ್ನು ಪಡಿಬೇಕು. ಈ ಖಡ್ಗ ಮುದ್ರೆಯನ್ನು ಪ್ರತಿದಿನ 5-15 ನಿಮಿಷ ನೀವು ಮಾಡಿ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಳಿ, ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಧೈರ್ಯವಾಗಿ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅಕ್ಷರಮಾಲೆಯ ಅಭ್ಯಾಸಗಳನ್ನು ತಿಳಿಸ್ಕೊಡುವ ಪ್ರಯತ್ನ ಮಾಡ್ತೇನೆ. ಅಲ್ಲಿ ತನಕ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ದಯಮಾಡಿ ಈ ಒಂದು ವಿಸ್ತಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಏನೇ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೀವು ಮಾಡಿದಂಥ ಕಮೆಂಟ್ಗಳನ್ನು ನೋಡಿ ನಾವು ನಿಮಗೆ ಇನ್ನಷ್ಟು ಹೆಚ್ಚಿನ ವಿಚಾರವನ್ನು ತಿಳಿಸ್ಕೊಡುವಲ್ಲಿ ಸಹಕಾರಿಯಾಗ್ತೇವೆ. ಅಲ್ಲಿವರೆಗೂ ಕಾಯ್ತಾ ಇರೋಣ. ಎಲ್ಲರಿಗೂ ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.